ಮೈತ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಟ್ವೀಟ್ ಮಾಡೋದ್ರ ಮೂಲಕ ಮೈತ್ರಿ ಆಗಿದೆ ಅವರು ಅಲೈನ್ಸ್ ಆಗಿ ಎನ್‌ಡಿಎ ಒಳಗೆ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಒಪ್ಪಿಕೊಳ್ಳಬೇಕಾಗಿರುವಂತದ್ದು ಸ್ವಾಗತ ಮಾಡೋದು ಇನ್ನೊಂದು ಆ ಸಂದರ್ಭದಲ್ಲಿ ಮಾತಾಡ್ತೀವಿ ಈಗ ಅವರು ಬಂದಿದ್ದಾರೆ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರುವಂತ ತೀರ್ಮಾನಕ್ಕೆ ನಾವು ಬದ್ಧವಾಗಿರುವಂತ ಕೆಲಸವನ್ನ ಮಾಡ್ತೀವಿ ಜೆಡಿಎಸ್ ಜೊತೆಗಲ್ಲ ಜೆಡಿಎಸ್ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದು ಯಾಕಂದ್ರೆ ನಮ್ಮ ನ್ಯಾಷನಲ್ ಪಾರ್ಟಿ 303 ಸೀಟ್ ತಗೊಂಡಿದ್ದಂತವರು 1 ಸೀಟ್ ಅವರು ಬಂದು 303 ಸೀಟ್ ಅವರ ಜೊತೆಗೆ ಬಂದಿದ್ದಾರೆ ಹಾಗಾಗಿ ಅವರು ಬಿಜೆಪಿ ಒಟ್ಟಿಗೆ ಬಂದಿದ್ದಾರೆ ಬಂದಿರುವಂತ ನೆಂಟರು ಯಾರ ಮನೆಯವರು ಇರ್ತಾರೆ ಅವರ ಜೊತೆ ಯಾವ ರೀತಿಯಾಗಿ ತತ್ವ ಸಿದ್ಧಾಂತ ರಾಷ್ಟ್ರೀಯತೆ ಎಲ್ಲವನ್ನ ಮೈಗೂಡಿಸ್ಕೊಂಡು ಮನೆಗೆ ಈಗ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಮನೆಗೆ ಸಂಬಂಧ ಬೆಳೆಸಿದಾಗ ಆ ಮನೆ ಬಗ್ಗೆ ಎಲ್ಲ ಕೇಳ್ಕೊಂಡಿರ್ತಾರೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡ್ತಾರೆ ಅವಾಗ ಏನಂತಾರೆ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಸಂಸಾರಕಂತ್ರು ಒಳ್ಳೆ ಸಂಸ್ಕಾರವನ್ನು ಕಲ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ ಆ ಮನೆ ಸಂಬಂಧವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕಾರ ಏನು ಅಂತ ಹೇಳಿದ್ರೆ ನಮ್ಮದು ರಾಷ್ಟ್ರೀಯತೆ ದೇಶ ಮೊದಲು ವ್ಯಕ್ತಿ ಕೊನೆ ಅಂತ ಹೇಳಿರುವಂತ ಅಜೆಂಡಾ ಈ ಎಲ್ಲವನ್ನು ಒಪ್ಪಿಕೊಂಡು ಬಂದಿರೋದ್ರಿಂದ ಯಾರೇ ಕೂಡ ನಮ್ಮ ತತ್ವ ಸಿದ್ಧಾಂತಕ್ಕೆ ಒಪ್ಪ ಬರ್ತೀವಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿಕ್ಕೆ ನಾನು ಯಾರು ನಮ್ಮಲ್ಲಿ ವಂಶ ಪಾರಂಪರಿಕ ಆಡಳಿತಕ್ಕೆ ಅವಕಾಶ ಇರೋದಿಲ್ಲ ನಮ್ಮಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇರೋದಿಲ್ಲ ಈ ಎಲ್ಲ ಅಂಶಗಳವರು ಮನದಟ್ಟು ಮಾಡ್ಕೊಂಡು ಆದರೂ ದೇಶದ ಇತರ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಬಂದಿರೋದು ಭಾಳ ಸ್ವಾಗತ ಮಾಡುವಂಥ ವಿಚಾರ ಹಾಗಾಗಿ ಅವರು ಹಾಸನ್ನು ಭಾರತೀಯ ಜನತಾ ಪಾರ್ಟಿಯ ಪಾಲಾಗುತ್ತೋ ಆರ್ ಪಿ ಐ ಪಾಲಾಗುತ್ತೋ ಜೆ ಡಿ ಎಸ್ ಪಾಲಾಗುತ್ತೋ ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳು ಭಾಳಷ್ಟಿದೆ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಇರುವಂಥದ್ದು ಬಿ ಜೆ ಪಿ ಆರ್ ಪಿ ಐ ಈಗ ಜೆ ಡಿ ಎಸ್ ಬಂದಿದೆ ಮೂರು ಪಕ್ಷದಲ್ಲಿ ಯಾವ ಪಕ್ಷಕ್ಕೆ ಹಾಸನ್ ಲೋಕಸಭಾ ಕ್ಷೇತ್ರ ಬಿಟ್ಕೊಡ್ತೀವಿ ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ನಂತರ ಯಾವ ಪಕ್ಷಕ್ಕೆ ಬಂದ್ರೂ ಅಭ್ಯರ್ಥಿ ಯಾರಾಗಬೇಕು ಅಂತ ಇಡೀ ಅಲಯನ್ಸಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳು ಕೂತು ಅಭ್ಯರ್ಥಿಯನ್ನು ತೀರ್ಮಾನ ಮಾಡೋಂಥ ಕೆಲಸವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎನ್ ಡಿ ಎ ಸಭೆ ತೀರ್ಮಾನ ಮಾಡುತ್ತೆ ನಾನು ಭಾಳ ಚಿಕ್ಕವನು ಹಾಗಾಗಿ ಆ ಬಗ್ಗೆ ಎಲ್ಲ ಮಾತನಾಡೋಕ್ಕಲ್ಲ ಆದರೆ ನೀವು ಕೇಳಿದ ಪ್ರಶ್ನೆಗೆ ನೀವು ಹೊಂದಾಣಿಕೆ ಮಾಡ್ಕೋಬೇಕಲ್ಲ ಅಂತೇಳಿ ಹೇಳಿದ ಪ್ರಶ್ನೆಗೆ ನಾನು ಹೊಂದಾಣಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.